ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನೀವು ಆಲ್ರೆಡಿ ತಂಬ್ನೇಲಲ್ಲಿ ನೋಡಿದ್ರ, ನಾನು ವಿಡಿಯೋ ಮಾಡ್ತಾ ಇರೋದು ಗೆಟ್ ರೆಡಿ ವಿತ್ ಮೀ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನ ಆಗಿತ್ತು ಗೆಟ್ ರೆಡಿ ವಿತ್ ಮೀ ಮಾಡಿ. ಸೊ ನಾನು ಅಂದ್ಕೊಂಡೆ ಇವತ್ತು ಒಂದು ರಿಸೆಪ್ಷನಿಗೆ ಹೋಗ್ತಾ ಇದ್ವಿ. ಯಾರ್ದು ಅಂತಲೂ ತೋರಿಸ್ತೀನಿ. ಚಿನ್ಮಯದು ಆರ್ಡ್ರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಂದರೆ ಚಿನ್ಮಯ ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿರುವಂಥ ಒಂದು ಫ್ಯಾಮಿಲಿಯ ರಿಸೆಪ್ಷನ್. ನಾನು ಯೂಶ್ವಲಿ ಎಲ್ಲ ಈವೆಂಟ್ಸ್ಗೂ ಹೋಗಲ್ಲ, ಅಂದರೆ ಎಲ್ಲರೂ ಮದುವೆಗೆ ಎಲ್ಲ ಹೋಗಲ್ಲ. ಆದರೆ ಇದಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂದರೆ, ಅವ್ರು ನನಗೆ ನನ್ನ ಎಂಗೇಜ್ಮೆಂಟಿಂದನೂ ಬಂದಿದ್ದಾರೆ. ಮಂತ್ರಾಲಯಕ್ಕೂ ಬಂದಿದ್ರು ಪಾಪ ಅವ್ರ ಹೋಲ್ ಫ್ಯಾಮಿಲಿ. ಸೊ ಅವ್ರ ಪ್ರೀ ವೆಡ್ಡಿಂಗಿಗೂ ನಾನು ಹಾಫ್ ಡೇ ಕೋಇನ್ಸಿಡೆನ್ಸ್ ಆಗಿ ಹೋಗಿದ್ದೆ. ಸೊ ಹಾಗಾಗಿ ಐ ಹ್ಯಾವ್ ಅ ಗುಡ್ ಇಂಟೆನ್ಷನ್ ಟು ದೆಮ್. ಹಾಗಾಗಿ ನಾನಿವತ್ತು ಅವ್ರ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ರಿಸೆಪ್ಷನ್ ಏನೇನು ತಿಂತೀನಿ, ಏನೇನು ಇರುತ್ತೆ ಅನ್ನೋದ್ರ ಜೊತೆಗೆ ಅದು ಸೆಪ್ರೇಟ್ ಲಾಸ್ಟ್ ಪಾರ್ಟ್. ಬಟ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ. ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್. ಅಫ್ಕೋರ್ಸ್ ನನ್ನ ಸ್ಕಿನ್ ರುಟೀನ್ ವೀಡಿಯೋನು ಮಾಡಿಲ್ಲ, ಅದು ಇನ್ನೊಂದು ದಿನ ಮಾಡ್ತೀನಿ. ಆದರೆ ಇವತ್ತು ನಾನು ಮೇಕಪ್ ಹೆಂಗೆ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ನಾನು ಇವತ್ತು ಔಟ್ಫಿಟ್ ಬಂದು ವೈಟ್ ಕಲರ್ ವೇರ್ ಮಾಡ್ತಾ ಇದ್ದೀನಿ. ಸೊ ಅದು ಸೆಟ್, ಅದು ಕುರ್ತಾ ಸೆಟ್ಟು. ಸೊ ಫಸ್ಟು ರೆಡಿ ಆಗಿಬಿಡೋಣ. ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಆ್ಯಕ್ಚುಲಿ ನಾನು ಇಷ್ಟೊತ್ತಂಗೆ ಕ್ಲಾಸಿಗೆ ಹೋಗಿದ್ದೆ, ಸ್ಟುಡಿಯೋಗೆ ಹೋಗಿದ್ದೆ, ಕ್ಲಾಸ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಇಟ್ಸ್ ಅರೌಂಡ್ 7:00 ನಾವು. ಸೊ ರೆಡಿಯಾಗಿ ರಿಸೆಪ್ಷನಿಗೆ ಹೋಗಬೇಕು, ಹತ್ತಿರದಲ್ಲೇ ಇರೋದು. ಸೊ ಲೆಟ್ಸ್ ಗೋ ಆ್ಯಂಡ್ ವಾಶ್ ಮೈ ಫೇಸ್ ಆ್ಯಂಡ್ ಕಮ್. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಫೇಸ್ ವಾಶ್ ಆಯಿತು, ಫ್ರೆಶ್ಶಾಗಿ ಕಾಣ್ತಾ ಇದ್ದೀನಿ. ಐ ಜಸ್ಟ್ ಲವ್ ಟು ವಾಶ್ ಮೈ ಫೇಸ್. ನಿಮಗೆ ಗೊತ್ತಾಗತ್ತೆ ನನ್ನ ಸ್ಕಿನ್ ಕೇರ್ ರುಟೀನನ್ನು ನೀವು ಕೇಳಿದ್ರೆ ಖಂಡಿತ ಅದ್ರ ಬಗ್ಗೆ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಮೊದಲಿದ್ದಕ್ಕೂ ಇವಾಗಿಗೂ. ನನ್ನ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸ್ಕಿನ್ನು, ಒಂದೊಂದ್ಸರಿ ಡಾರ್ಕ್ ಆಗ್ತಾ ಇರುತ್ತೆ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ, ಒಂದೊಂದ್ಸರಿ ಏನೋ ಬ್ರೈಟ್ ಆಗಿರುತ್ತೆ. ಸೊ ಹೆಂಗೆ ವಾಪಸ್ ನೀವು ಬರ್ತೀರಾ? ಬಿಕಾಸ್ ಇವಾಗ ನಾವು ಬಾಲಿ ಎಲ್ಲ ಹೋದಾಗ ಇಟ್ ವಾಸ್ ಹೆಕ್ಟಿಕ್ ಹೀಟ್ ಇತ್ತು, ತುಂಬ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ತಾ ಇತ್ತು ಸ್ಕಿನ್ನು. ಸೊ ತುಂಬ ಡಾರ್ಕ್ ಆಗ್ತಾ ಇದ್ವಿ. ಹೆಂಗೆ ಅಂತ ದೇರ್ ಇಸ್ ಅ 2 ways. ನಾನು ನನ್ನ ಸ್ಕಿನ್ನ ಯಾವಾಗಲೂ ವಾಪಸ್ ತೊಗೊಂಬರೋದಕ್ಕೆ ಎರಡೇ ರೀಸನ್. ಒಂದು ವಿತ್ ದ ಸ್ಕಿನ್ ಕೇರ್, ಯೆಸ್ ಆಬ್ವಿಯಸ್ಲಿ, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಅದು ಎರಡ್ರ ಬಗ್ಗೆನೂ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಹೇಳ್ತೀನಿ, ಮಾಡ್ತೀನಿ ಅಂತ ಹೇಳ್ತಾ. ಸೊ ಲೆಟ್ಸ್ ಬಿಗಿನ್ ಮೈ ಗೆಟ್ ರೆಡಿ ವಿತ್ ಮೀ. ಸೊ ನಾನು ಫಸ್ಟ್ ಯೂಸ್ ಮಾಡ್ತಿರೋದು ಆಬ್ವಿಯಸ್ಲಿ ದ ಮಾಯಿಶ್ಚರೈಸರ್. ಸೊ ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಬಂದು ಇಟ್ ವಾಸ್ ವೆರಿ, ನಾನು ಮುಂಚೆ ಲೈಕ್ ಬ್ರ್ಯಾಂಡ್ ಮೇಲೆ ಹೋಗ್ತಾ ಇದ್ದೆ, ಬಟ್ ನಾವು ಐ ಗೋ ವಿತ್ ದ ಡರ್ಮಟಾಲಜಿ ಟೆಸ್ಟೆಡ್ ಅಥವಾ ಸಜೆಸ್ಟೆಡ್. ಸೊ ನನ್ನ ಪರ್ಸ್ನಲ್ ಡರ್ಮಟಾಲಜಿಸ್ಟ್ ಇದ್ದಾರೆ. ಸೊ ಅವ್ರು ಹೇಳಿದಂಥದ್ದನ್ನೇ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಲೈಕ್ ದ ಬೇಸಿಕ್ ಅಂದರೆ ಏನು ನಾವು CTM ಹೇಳ್ತೀವಿ ಅದು, ಅಥವಾ ದ ಫೇಸ್ ವಾಶಿಂದ ಹಿಡಿದು ದ ಸಿರಮ್ವರೆಗೂ ನಾನು ಅವ್ರು ಹೇಳಿದ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಮೇಕಪ್ ನನಗೆ ಯಾವ್ದು ಸೆಟ್ ಆಗುತ್ತೆ ಅದು. ಸೊ ನಾನು ಫೇಸ್ ಮಾಯಿಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದು XL ಹೈಡ್ರಾ ಅವ್ರದ್ದು. ಸೊ ಸ್ವಲ್ಪ ನಿಮಗೆ ಜಾಸ್ತಿ ಅನಿಸುತ್ತೆ ಪ್ರೈಸಸ್ಸು ಡರ್ಮಟಾಲಜಿ ಟೆಸ್ಟೆಡು, ಆದರೆ ಇಟ್ಸ್ ವರ್ತ್ ಆಫ್ ಇಟ್. ಸೊ ಫಸ್ಟು ಮಾಯಿಶ್ಚರೈಸರ್ ಹಚ್ಕೊಂಬಿಡೋಣ. ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ಮೈ ಸ್ಕಿನ್, ಎಷ್ಟು ಗ್ಲೋ ಆಗುತ್ತೆ. ಜಸ್ಟ್ ನಾನು ಏನೂ ಹಚ್ಚಿಲ್ಲ, ಜಸ್ಟ್ ಮಾಯಿಶ್ಚರೈಸರ್. ಸಿ, ಕ್ಯಾನ್ ಯು ಲುಕ್ ಅಟ್ ದ ಗ್ಲೋ? ಸಿ, ದಿಸ್ ಇಸ್ ವೈ ಐ ಲವ್ ಟು ಯೂಸ್ ನನ್ನ ಸ್ಕಿನ್ ಡಾಕ್ಟರ್ಸ್ ಏನಿದ್ದಾರೆ ಅವರ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ನನಗೆ ಇದಕ್ಕೆ ಇಷ್ಟ. ಯಾಕಂದರೆ ಲುಕ್ ಅಟ್ ದ ಗ್ಲೋ, ನಾನು ಏನು ಹಚ್ಚಿಲ್ಲ ಮೇಕಪ್ಪು. ನಾನು ರಿಂಗ್ ಲೈಟ್ ಯೂಸ್ ಮಾಡ್ತಿದ್ದೀನಿ ನಿಜ, ಆದರೂ ಕೂಡ ಈ ಗ್ಲೋ ಇದೆಯಲ್ಲ, ದಿಸ್ ಗ್ಲೋ ವಾಸ್ ನಾಟ್ ಕಮಿಂಗ್ ಇನ್ ಮೈ ಪ್ರೀವಿಯಸ್ ಒನ್. ಅಂದರೆ ಇವಾಗ ನಾನು ಜಸ್ಟ್ ನಾನು ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಅಥವಾ ಹಚ್ಚೋಕ್ಕಿಂತ ಮುಂಚೆ ನೀವು ಜಸ್ಟ್ ಸ್ವಲ್ಪ ರಿವೈಂಡ್ ಮಾಡಿ ನೋಡಿ, ಈ ಗ್ಲೋ ಬಂದಿರೋದಿಲ್ಲ. ಓಕೆನಾ? ಸೊ ಮಾಯಿಶ್ಚರೈಸರ್ ಆದಮೇಲೆ ನಾನು ಎರಡು ಥರ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಯೂಸ್ ಮಾಡ್ತಿರೋದು ದ ಮಾಮ್ಸ್ ಕೋ ಅವ್ರದ್ದು ನ್ಯಾಚುರಲ್ ಲಿಪ್ ಬಾಮ್. ಇದು ವೆನಿಲಾದಿರುತ್ತೆ. ಸೊ ಇಟ್ಸ್ ಜಸ್ಟ್ ಪ್ರೊಟೆಕ್ಟ್ಸ್ ಅಷ್ಟೇ, ಏನು ಶೇಡ್ ಕೊಡಲ್ಲ. ಸಿ,
ಇಟ್ಸ್ ಜಸ್ಟ್ ಪ್ರೊಟೆಕ್ಟ್ಸ್ ದ ಲಿಪ್ಸ್ ಅಷ್ಟೇ, ಶೇಡ್ ಏನು ಕೊಡೋದಿಲ್ಲ. ಓಕೆನಾ? ಎಸ್. ಸೊ ಸನ್ಸ್ಕ್ರೀನ್ ಈಸ್ ಮಸ್ಟ್. ಪ್ರತಿ ಸರಿ ಹೇಳ್ತೀನಿ ನಾನು, ನಾನು ತುಂಬ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡ್ತೀನಿ. ಇವಾಗ ರೀಸೆಂಟ್ಲಿ ಅದನ್ನು ಕೂಡ ಸ್ಕಿನ್ ಕೇರ್ ರುಟೀನಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ಕಿನ್ ಡಾಕ್ಟರ್ ಹೇಳಿದ್ದೇನೆ. ಸೊ ಇವಾಗ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ನೈಟ್ ಈವೆಂಟ್ ಇರೋದ್ರಿಂದ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಒಂದು ಕನ್ಸೀಲರ್ ಆ್ಯಂಡ್ ಫೌಂಡೇಶನ್. ಸೊ ನಾನು ಫಸ್ಟ್ ಕನ್ಸೀಲರ್ ಯೂಸ್ ಮಾಡ್ತೀನಿ, ದಟ್ ಈಸ್ ಫ್ರಮ್ ಮ್ಯಾಕ್. ನಾನು ಆಲ್ಮೋಸ್ಟ್ ಮ್ಯಾಕ್ದೇ ಯೂಸ್ ಮಾಡ್ತೀನಿ, ಯಾಕೆಂದರೆ ನನಗೆ ತುಂಬ ವರ್ಷಗಳಿಂದ ಅದು ಸೂಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆ್ಯಂಡ್ ಯೆಸ್, ಇದನ್ನು ಯಾರು ಹುಡುಗರು ನೋಡ್ತಾ ಇದ್ರೆ ಓ ಮೈ ಗಾಡ್ ಏನಿದು ಮೇಕಪ್ ಹಾಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡೋದು ಅಥವಾ ಅಂದ್ಕೊಳ್ಳೋದು ಎಲ್ಲ ಬೇಡ, ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿ ಯಾರು ನಿಮ್ಮ ಸಿಸ್ಟರ್ಸ್ ಅಥವಾ ಬೇರೆ ಯಾರು ಇದ್ದರೆ ನೀವು ಮಾತಾಡೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ನನ್ನ ಗಂಡ ಯಾವತ್ತೂ ಆ ಥರ ಮಾತಾಡೋದಿಲ್ಲ, ಬಿಕಾಸ್ ಅವನು ಸಿನಿಮಾಟೋಗ್ರಫರ್ ಆಗಿರೋದ್ರಿಂದ ಹಿ ನೋ ಇಟ್ ವೆರಿ ವೆಲ್ ಹೌ ಮೇಕಪ್ ವರ್ಕ್ಸ್. ಓಕೆ, ಸೊ ಇದನ್ನ ಬ್ಲೆಂಡ್ ಮಾಡ್ಕೊಡೋಣ. ನಾನು ಯಾಕೆ ಇಲ್ಲೂ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಜಾಸ್ತಿ ಕಾಂಟೋರಿಂಗ್ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಕನ್ಸಿಲರಲ್ಲೇ ಸ್ವಲ್ಪ ಏನಾದರೂ ಮಾರ್ಕ್ಸ್ ಇದ್ದರೆ ಹೋಗಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿದೆ ನನಗೆ ರೀಸೆಂಟ್ಲಿ, ಸ್ವಲ್ಪ ಬಿಕಾಸ್ ಟೈಮ್ ಶೆಡ್ಯೂಲ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಆಲ್ಸೋ ಚೆನ್ನೈ ಕಂಟಿನ್ಯೂಸ್ ವರ್ಕ್ಸ್ ಇರೋದ್ರಿಂದ ನನಗೆ ಟ್ರಾವೆಲ್ ಜಾಸ್ತಿ ಆಗಿರೋದ್ರಿಂದ ಒಂಚೂರು ನಿದ್ದೆ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗಿದೆ. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಯೂಸ್ ದ ಮ್ಯಾಕ್ ಫೌಂಡೇಶನ್. ಸೊ ನಾನಿದ್ದನ್ನು ಹಿಂಗೆ ಹಚ್ಕೊಳ್ಳೋದು, ಕೆಲವರು ತುಂಬ ಜನ ಸಿ ಆಮ್ ಬೇಸಿಕಲಿ ಐ ಆಮ್ ನಾಟ್ ಅ ಮೇಕಪ್ ಆರ್ಟಿಸ್ಟ್, ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ. ಬಟ್ ನಾನು ನನ್ನ ಸ್ಕಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಐ ಗೋ ವಿತ್ ಮೈ ಐಡಿಯಾ, ಬಿಕಾಸ್ ನನ್ನ ಸ್ಕಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತು, ಹಾಗಾಗಿ ನಾನು ಹಾಗೆ ರೆಡಿ ಆಗ್ತೀನಿ. ಇಟ್ಸ್ ನಾಟ್ ದ್ಯಾಟ್ ಐ ಆಮ್ ಸೇಯಿಂಗ್ ಐ ಆಮ್ ಅ ಬಿಗ್ ಮೇಕಪ್ ಆರ್ಟಿಸ್ಟ್ ಅಂತ, ಇಲ್ಲ, ನಾನು ಯಾವ ಕೋರ್ಸು ಮಾಡಿಲ್ಲ ಎಂಥದ್ದು ಇಲ್ಲ. ಸೊ ಐ ಜಸ್ಟ್ ಗೋ ವಿತ್ ದ ಪ್ರಾಪರ್ ವೇ ಫಾರ್ ಮೈ ಫೇಸ್ ಆರ್ ಸ್ಕಿನ್. ಸೊ ನನಗೆ ಹೆಂಗೆ ವರ್ಕ್ ಆಗುತ್ತೋ ಆ ಥರನೇ ನಾನು ಯೂಸ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ನಾನು ಯಾವುದೇ ಇದು ಹಚ್ಕೊಳ್ಳೋದಕ್ಕೆ ಏನೇನೋ ಅಪ್ಲಿಕೇಟರ್ ಎಲ್ಲ ಬಂದಿದೆ ಆ್ಯಂಡ್ ತುಂಬ ಇದು ಮಾಡ್ತಾರೆ, ಬಟ್ ನಾನು ಯಾವುದನ್ನ ಯೂಸ್ ಮಾಡಲ್ಲ, ನಾನು ಹ್ಯಾಂಡ್ಸೇ ಪ್ರಿಫರ್ ಮಾಡ್ತೀನಿ. ಫಿಂಗರ್ ಇಸ್ ದ ಬೆಸ್ಟ್. ಆ್ಯಂಡ್ ಆಲ್ಸೋ ಯಾ, ನೆಕ್ ಯಾವತ್ತೂ ಮರಿಬೇಡಿ, ನೆಕ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಮೇಕಪ್. ಕೆಲವರೆಲ್ಲ ಬರೀ ಫೇಸ್ ಮಾತ್ರ ಮಾಡ್ಕೊತಾರೆ, ನೆಕ್ ಬಿಟ್ಬಿಡ್ತಾರೆ. ಡೋಂಟ್ ಡೂ ದ್ಯಾಟ್. ನನಗೆ ಸ್ವಲ್ಪ ಇಲ್ಲೆಲ್ಲ ಏನು ಡಾರ್ಕ್ ಇಲ್ಲ, ಸೊ ಐ ಆಮ್ ನಾಟ್ ಮಚ್ ಕವರಿಂಗ್, ಇದಿಷ್ಟು ಮಾತ್ರ ಕವರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಬರೀ ವ್ಲಾಗ್ದೆ ವೀಡಿಯೋಸ್ ಇದೆ, ಬೇರೆ ಏನೂ ವೀಡಿಯೋಸ್ ಇಲ್ಲ ಅಂತ. ಆದಷ್ಟು ಬೇಗ ಬೇರೆ ಎಲ್ಲ ಥರದ ವೀಡಿಯೋಸ್ ಬರುತ್ತೆ. ನನಗೆ ಈ ನೆಕ್ ಪಾರ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ಫೇಸ್ ನೀಟಾಗಿ ಬಂದ್ಬಿಡುತ್ತೆ. ಸಿ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ನಾಟ್ ಅಂಡರ್ ಟ್ರೈನ್ಡ್. ನಾನು ಯಾವುದೇ ಮೇಕಪ್ಪನ್ನು ಯಾರ ಹತ್ರನೂ ಕಲ್ತಿಲ್ಲ. ಐ ಡೂ ಆ್ಯಸ್ ಪರ್ ಮೈ ಇಯರ್ ಸೆಕ್ಷನ್ಸ್ನ ಮರಿಬೇಡಿ, ನನ್ನ ಸ್ಕಿನ್ ಹೆಂಗೆ ವರ್ಕ್ ಆಗುತ್ತೋ ಅಥವಾ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನೋ ಅದ್ರ ಮೇಲೆ ನನ್ನ ಮೇಕಪ್ ಡಿಪೆಂಡ್ ಆಗುತ್ತೆ. ಸೊ ನಾನು ಅದೇ ಥರನೇ ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಯಾವುದೇ ಟ್ರೈನಿಂಗ್ ತೊಗೊಂಡಿಲ್ಲ. ನಾನು ಇಲ್ಲೂ ನೋಡ್ತಿದ್ದೀನಿ, ಬಿಕಾಸ್ ಇಲ್ಲೂ ಒಂದು ಮಿರರ್ ಇದೆ, ಇಲ್ಲಿ ರಿಂಗ್ ಲೈಟ್ ಇರೋದ್ರಿಂದ ಅಷ್ಟು ಪ್ರಾಪರಾಗಿ ಕಾಣಲ್ಲ. ಸೊ ಐ ಆಮ್ ಜಸ್ಟ್ ಫಿಕ್ಸಿಂಗ್ ಇಟ್. ಸೊ ನಾಳೆ ಕೂಡ ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ನಾನು ಅದರದ್ದು ಮತ್ತೆ ಗೆಟ್ ರೆಡಿ ವಿತ್ ಮೀ ಮಾಡ್ತೀನೋ ಇಲ್ವೋ ಅಂತ, ಬಿಕಾಸ್ ಇಲ್ಲಿ ಇವತ್ತು ಮಾಡಿರೋದ್ರಿಂದ ಆಬ್ವಿಯಸ್ಲಿ ಸೇಮ್ ಪ್ರಾಡಕ್ಟ್ಸು. ನಾನು 58 ಪ್ರಾಡಕ್ಟ್ಸ್ ಎಲ್ಲ ಎಲ್ಲರ ಥರ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಯಾವ್ದು ಸೆಟ್ ಆಗೋದು ನಾನು ಅದಕ್ಕೆ ಫಿಕ್ಸ್ ಆಗಿಬಿಡ್ತೀನಿ. ಈ ಮೇಕಪ್ಪಿಗೆ ಒಂದು, ಆ ಮೇಕಪ್ಪಿಗೆ ಒಂದು ಅಂತ ಮಾಡಲ್ಲ. ಸೊ ಬ್ಲೆಂಡಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್.
ಸೊ ಬ್ಲೆಂಡಿಂಗ್ ನೀವು ಕರೆಕ್ಟಾಗಿ ಮಾಡಿದ್ರೆ ಫೇಸ್ ಮೇಕಪ್ ಲುಕ್ಸ್ ಗುಡ್. ತುಂಬ ಜನ ಡಾನ್ಸ್ದು ಕೂಡ ಕೇಳಿದ್ರಿ, ಆದಷ್ಟು ಬೇಗ ಡಾನ್ಸ್ನ ನಾನು ಮಾಡ್ಕೊಳ್ಳೋ ರೀತಿ ಮೇಕಪ್ ಏನಿದೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನೌ ರೈಟ್. ಮ್ಯಾಕ್ ಇಸ್ ಮ್ಯಾಕ್ ಆಲ್ ಟೈಮ್ ಪೇ. ಸೊ ದ ಫಸ್ಟ್ ಪಾರ್ಟ್ ಫಿನಿಶ್ಡ್. ಇವಾಗ ಇಲ್ಲಿಗೆ ಫೌಂಡೇಶನ್ ಆಗಿದೆ, ಒಂದ್ಸರಿ ಚೆಕಪ್ ಮಾಡ್ಕೊಂಬಿಡ್ತೀನಿ. ನಾನು ಯಾಕೆ ಲಾಸ್ಟ್ ಟಚಪ್ ಈ ಥರ ಮಾಡ್ಕೋತೀನಿ ಅಂದರೆ ಗೊತ್ತಿಲ್ಲ, ತುಂಬ ಜನ ಮೇಕಪ್ ಆರ್ಟಿಸ್ಟ್ ತಪ್ಪು ಅಂತಾರೆ, ಕೆಲವು ಸರಿ ಅಂತಾರೆ, ನನಗಿದು ಗುಡ್ ಅನಿಸುತ್ತೆ. ಸೊ ಏನೇ ನೆಕ್ಸ್ಟ್ ಮೇಲೆ ಮೇಲೆ ಪ್ಯಾಚಸ್ ಇದ್ರೂ ಅದು ಬಂದ್ಬಿಡುತ್ತೆ ಹ್ಯಾಂಡ್ಸ್ಗೆ. ಸೊ ಹಾಗಾಗಿ ಸ್ಮಾಲ್ ಡ್ಯಾಬಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಮೀ. ಯೆಸ್, ಆ್ಯಸ್ ಐ ಸೆಡ್, ನಾನು ತುಂಬ ಜಾಸ್ತಿ ಮೇಕಪ್ ಮಾಡ್ಕೊತಲ್ಲ, ಜಸ್ಟ್ ಅ ಫೌಂಡೇಶನ್ ರಿಸೆಪ್ಷನ್ ಲುಕ್ ಅಷ್ಟೇ. ಸೊ ಫಸ್ಟು ಇವಾಗ ನಾವು ಲಿಪ್ ಬಾಮ್ ಹಚ್ಚೋಣ, ಇನ್ನೊಂದು ಲಿಪ್ ಬಾಮ್. ಸೊ ಸ್ಟಾರ್ಟಿಂಗ್ ಹಚ್ಚೋದು ನಾನು ಹೇಳಿದೆ ಪ್ರೊಟೆಕ್ಷನ್ಗೆ, ಅದನ್ನ ಯಾವ ಕಲರು ಬರಲ್ಲ ಅಂತ. ಇವಾಗ ನೆಕ್ಸ್ಟ್ ಒನ್ನು ಲ್ಯಾಕ್ಮೇದು ಲಿಪ್ ಲವ್ ಯೂಸ್ ಮಾಡ್ತೀನಿ. ಇದು ಸಿ ಲಿಪ್ಸ್ಟಿಕ್ ಲುಕ್ಕೇ ಕೊಟ್ಬಿಡ್ತು. ಸೊ ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು, ಯಾಕೆ ಅಂತಂದರೆ ಎವ್ರಿ ಡೇ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ. ಸೊ ಹಾಗಂತ ಡ್ರೈ ಲಿಪ್ಸು ಬಿಡೋಕ್ಕಾಗಲ್ಲ, ಮಾಯಿಶ್ಚರೈಸು ಆಗಬೇಕು, ಜೊತೆಗೆ ಚೆನ್ನಾಗೂ ಕಾಣಬೇಕು ಅನ್ನೋದಕ್ಕೋಸ್ಕರ. ನನಗೆ ರೆಡ್ ಚೆನ್ನಾಗಿ ಕಾಣೋದ್ರಿಂದ ನಾನು ಯಾವಾಗಲೂ ರೆಡ್ಡೇ ಪ್ರಿಫರ್ ಮಾಡ್ತೀನಿ ಲಿಪ್ಸ್ಟಿಕ್ಕು, ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ನೀವು ಬೇಕಾದರೆ ಇದನ್ನು ಡೈಲಿ ಯೂಸಿಂಗ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಪ್ರೊಟೆಕ್ಟ್ ಯುವರ್ ಲಿಪ್ಸ್ ಆ್ಯಂಡ್ ಆಲ್ಸೋ ಲುಕ್ಸ್ ಗುಡ್. ಸೊ ಇವಾಗ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತಿದ್ದೀನಿ ನಾನು, ಅರ್ಬನ್ ಕಲರಿನ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾಟ್ ಟೂ ಮಚ್, ವೆರಿ ಲಿಟಲ್. ದಿಸ್ ಇಸ್ ವಾಟ್ ಐ ಸೆಡ್, ರಿಂಗ್ ಲೈಟಲ್ಲಿ ಏನಾಗುತ್ತೆ ಫೇರ್ ಆಗಿ ಕಾಣಿಸ್ಬಿಡುತ್ತೆ, ಸೊ ಪ್ರಾಪರ್ ಆಗಿ ಗೊತ್ತಾಗಲ್ಲ. ಆದರೆ ರಿಂಗ್ ಲೈಟ್ ಇಲ್ಲದಲ್ಲೇ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ, ಯು ನೋ ದ್ಯಾಟ್. ಇಫ್ ಯು ನೋ ಯು ನೋ. ಓಕೆ, ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಈಗ ಬ್ಲಷ್ ಆಯಿತು, ದ ನೆಕ್ಸ್ಟ್ ಥಿಂಗ್ ಈಸ್ ನನಗೆ ಐಬ್ರೋಸ್ ನಾನೇನು ಮಾಡಲ್ಲ ಯೂಶ್ವಲಿ, ಬಿಕಾಸ್ ನನ್ನ ಐಬ್ರೋಸ್ ಚೆನ್ನಾಗಿದೆ. ಯಾವುದೇ ಸಲೂನಿಗೆ ಹೋಗಲ್ಲ ನನ್ನ ಐಬ್ರೋಸ್ ಮಾಡ್ಸೋಕ್ಕೆ, ಬಿಕಾಸ್ ನಾನೇ ಮಾಡ್ಕೊಳ್ಳೋದು. ಅದ್ರದ್ದು ಇನ್ನೊಂದಿನ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ನನಗೆ ಐಬ್ರೋಸ್ ಚೆನ್ನಾಗಿ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಹೈಲೈಟ್ ಎನಿಥಿಂಗ್. ಓಕೆ, ಇದೇ ಥರ ನಾನು ಪ್ಲೇನ್ ಆಗೇನೆ ಬಿಟ್ಬಿಡ್ತೀನಿ. ಓಕೆ, ಸೊ ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಐಲೈನರ್. ಇದನ್ನು ಆಬ್ವಿಯಸ್ಲಿ ಇಲ್ಲಿ ನೋಡ್ಕೊಂಡು ಮಾಡೋಕ್ಕಾಗಲ್ಲ, ನನ್ನಲ್ಲಿ ಮಿರರ್ ನೋಡ್ಕೊಂಡು ಮಾಡ್ತೀನಿ. ಬಟ್ ನಾನು ಯೂಸ್ ಮಾಡ್ತಾ ಇರೋದು ಒನ್ ಆಫ್ ಮೈ ಫೇವ್ರೆಟ್ ಒನ್, ನಾನು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಂಡ್ ಲಾಂಗ್ ಸ್ಟೇ ಇರುತ್ತೆ, ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ನಾನು. ಲ್ಯಾಕ್ಮಿ ಐಕಾನಿಕ್ ಅವ್ರದ್ದು ಪ್ರೋ ಬ್ರಷ್ ಲೈನರ್. ಮುಂಚೆ ಅವ್ರದ್ದು ಸ್ಟಿಕ್ ಥರ ಬರ್ತಿತ್ತು, ಪೆನ್ಸಿಲ್ ಥರ. ಇದನ್ನು ಬಿಟ್ಮೇಲಂತೂ ನಾನು ಇದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಇಟ್ ಈಸ್ ಲ್ಯಾಕ್ಮಿ ಐಕಾನಿಕ್ ಪ್ರೋ ಬ್ರಷ್ ಲೈನರ್. ಓಕೆನಾ, ಇಟ್ ಲುಕ್ಸ್ ಸೋ ಗುಡ್ ಆನ್ ಯುವರ್ ಐಸ್ ಆ್ಯಂಡ್ ತುಂಬ ಆರಾಮ್ ಹಾಕ್ಕೋಬೋದು ಆ್ಯಂಡ್ ಆಲ್ಸೋ ಜಾಸ್ತಿ ಯುನೋ ಡ್ಯಾಮೇಜ್ ಆಗಲ್ಲ ನಿಮ್ಮ ಸ್ಕಿನ್. ಓಕೆನಾ, ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾರ್ಸ್ ಅವರ ಕಾಂಪ್ಯಾಕ್ಟ್. ಸೊ ಕಾಂಪ್ಯಾಕ್ಟ್ನ ಜಸ್ಟ್ ಐ ಆಮ್ ಕೀಪಿಂಗ್ ಇಟ್ ಆಸ್ ವೆರಿ ಮಿನಿಮಲ್, ಜಾಸ್ತಿ ಹಾಕಲ್ಲ, ಬಿಕಾಸ್ ನನಗೆ ನೀಟಾಗಿ ಫೌಂಡೇಶನ್ನೇ ಕೂತ್ಬಿಟ್ಟಿರುತ್ತೆ. ಜಸ್ಟ್ ಐ ಯೂಸ್ ಜಸ್ಟ್ ಲೈಕ್ ಅ ಫಿಕ್ಸಿಂಗ್ ಪೌಡರ್ ಥರ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಬ್ಲಷ್ಗಿಂತ ಮುಂಚೆನೇ ಯೂಸ್ ಮಾಡಬೇಕು, ನಾನು ಮರ್ತುಬಿಟ್ಟೆ ವೀಡಿಯೋ ಮಾಡೋದ್ರಲ್ಲಿ.
So I'm just fixing it. ಯಾರು ಮೇಕಪ್ ಆರ್ಟಿಸ್ಟ್ ನೋಡೋರು ಅನ್ಕೊಂತಾರ ಯಾರು ಗುರುತು ಬ್ಲಶ್ ಹಾಕಿದ ಮೇಲೆ ಕಾಂಪ್ಯಾಕ್ಟ್ ಆಗ್ತಿದ್ದಾಳೆ ಅಂತ. ಬಟ್ ಯಾ, ದಿಸ್ ಇಸ್ ಹೌ ಐ ಡೂ. ನಂಗೆ ಮರ್ತೋಗ್ಬಿಟ್ರೆ ಅದೇ ಕೆಲವೊಂದು ಸ್ಟೆಪ್ಪು, ಆಮೇಲೆ ನೆನಪಾಗುತ್ತೆ ಓ ಶಿಟ್ ಇದನ್ನು ಮಾಡಲೇ ಇಲ್ಲ ಅಂತ. ಸೊ ಐ ಜಸ್ಟ್ ವಾಂಟ್ ಟು ಫಿಕ್ಸ್ ಇಟ್ ಅಷ್ಟೇ. ಇವೆಲ್ಲ ಸ್ವಲ್ಪ ಡಾರ್ಕ್ ಇರುತ್ತಲ್ಲ ಸ್ಕಿನ್ನು ಕಂಪೇರಿಂಗ್ ಟು ದ ಫೇಸ್. ಸೊ ಮೊದಲೇ ನಾನು ಎರಡು ಶೇಡ್ ಯೂಸ್ ಮಾಡ್ತಾ ಇದ್ದೆ, ಬಿಕಾಸ್ ಇಲ್ಲಿ ಇದಿಷ್ಟು ಡಾರ್ಕ್ ಇರುತ್ತೆ ನೆಕ್ಕಿಗೆ, ಮತ್ತು ಇದಕ್ಕೆ ಸಪ್ರೇಟ್ ಫೌಂಡೇಶನ್ ಶೇಡ್ ಯೂಸ್ ಮಾಡ್ತಾ ಇದ್ದೆ. ಸ್ವಲ್ಪ ನೆಕ್ ಹತ್ರ ಕವರ್ ಮಾಡೋಣ. ಜಸ್ಟ್ ಯೂಸ್ ಲೈಕ್ ಅ ನಾರ್ಮಲ್ ಕಾಂಪ್ಯಾಕ್ಟ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಬಂದು ಕಾಜಲ್. ಕಾಜಲ್ ನಾನು ತುಂಬ ರೇರ್, ಬರೀ ಈ ಥರ ಇವೆಂಟ್ಸ್ ಇದ್ದರೆ ಮಾತ್ರ, ಅಂದರೆ ನನ್ನ ಡಾನ್ಸ್ ಇವೆಂಟ್ಸ್ ಇದ್ದರೆ, ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಯಾಕೆಂದರೆ ಅಂಡರ್ ಐ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಅದು ಕೆಲವೊಂದು ಸಲ ರೀಸನ್ ಆಗುತ್ತೆ ನಮಗೆ ಏನೋ ಡಾರ್ಕ್ ಸರ್ಕಲ್ಸ್ ಆಗೋದಕ್ಕೆ ಅಥವಾ ಕಣ್ಣೂರಿ ಬರೋದಕ್ಕೆಲ್ಲ. ಸೊ ನಾನು ಲ್ಯಾಕ್ಮಿ ಐಕಾನಿಕ್ ಅಗೇನ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ನಾನು ಮೊದಲಿಂದನೂ ಲ್ಯಾಕ್ಮಿದ ಎರಡೂ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇವಾಗಲೂ ಕೂಡ ಐ ಆಮ್ ಯೂಸಿಂಗ್ ದ ಸೇಮ್ ಅಂಡರ್ ಐ ಹಚ್ಚೋದು. ಸೊ ನಾವು ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಆ್ಯಕ್ಚುಲಿ ಎರಡು ಮೂರು ಇದೆ. ಅಫ್ಕೋರ್ಸ್ ಯಾವುದೇ ಹುಡುಗಿ ಹತ್ರ ಒಂದೇ ಲಿಪ್ಸ್ಟಿಕ್ ಇರೋದು ನಿಮ್ಗೆ ನೋಡೇ ಇರೋಲ್ಲ. ಇಟ್ಸ್ ವೆರಿ 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 ರೇರ್. ಆ್ಯಂಡ್ ನನ್ನ ಹತ್ರ ಇನ್ನೊಂದು ಕಾಜಲೂ ಇದೆ ಶುಗರ್ದು, ಅದನ್ನು ನಾನು ಯೂಸ್ ಮಾಡ್ತೀನಿ ಕೆಲವೊಂದು ಸರಿ. ಬಿಕಾಸ್ ಕೆಲವೊಂದು ಸರಿ ಏನಾಗುತ್ತೆ, ನಾನು ಬೇರೆ ಕಲರ್ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನು ಒಂಚೂರು ಲೈಟಾಗಿ ಹಚ್ಕೊಂಬಿಡೋಣ. ಓಕೆ, ಯೂಶ್ವಲಿ ನಾನು ಯಾಕೆ ಕೆಳಗಡೆ ಇದು ಯೂಸ್ ಮಾಡಲ್ಲ ಅಂದರೆ, ನನ್ನ ಕಣ್ಣು ಆಲ್ರೆಡಿ ದಪ್ಪ ಇದೆ. ಸೊ ನಾನು ಕೆಳಗಡೆ ಇದು ಯೂಸ್ ಮಾಡಿಬಿಟ್ರೆ ಇನ್ನೂ ದಪ್ಪ ದಪ್ಪ ಅನ್ಸೋಡುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಲ್ಯಾಕ್ಮಿ ಜೊತೆಗೆ ಶುಗರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಲಿಪ್ಸ್ಟಿಕ್ ಐ ಹ್ಯಾವ್ ಟೂ ಲಿಪ್ಸ್ಟಿಕ್ ಇವಾಗ ಪ್ರೆಸೆಂಟ್ಲಿ ನನ್ನ ಮೈಂಡಲ್ಲಿರೋದು. ಒನ್ ಇಸ್ ಫ್ರಮ್ ಅಲ್ಟಿಮೇಟ್ ಇಂದ, ರೆಡ್ ಲಿಪ್ಸ್ಟಿಕ್ ಇದು. ಇದು ಮೈ ಗ್ಲ್ಯಾಮ್ ಇಂದ, ಮನೀಶ್ ಮಲ್ಹೋತ್ರ ಅವ್ರದ್ದು. ಇದು ಒನ್ ಆಫ್ ಮೈ ಫೇವ್ರೆಟ್ ಒನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನು ಅಂದ್ಕೊಂಡೆ ಇದೆರಡನ್ನೂ ಮಿಕ್ಸ್ ಮಾಡೋಣ ಇವತ್ತು ಅಂತ. ನಾವು ತುಂಬ ಚೆನ್ನಾಗಿ ಶೇಡ್ನ ನಮ್ಮ ಫೇಸ್ ಮೇಲೆ ಎರಡು ಮೂರು ಕಲರ್ನ ಟ್ರೈ ಮಾಡ್ಬೋದು ಅಂದರೆ ಅದು ಒಂದೇ ಲಿಪ್ಸ್ಟಿಕ್ಕಿಂದು. ಸೊ ನಾನು ತುಂಬ ಟ್ರಯಲ್ಸ್ ಮಾಡ್ತೀನಿ ಲಿಪ್ಸ್ಟಿಕ್ಕಿಂದು, ಎರಡು ಮೂರು ಶೇಡ್ನ ಮಿಕ್ಸ್ ಮಾಡಿ. ಸೊ ಸಮಟೈಮ್ಸ್ ಇಟ್ ಲುಕ್ಸ್ ಗುಡ್, ಸಮಟೈಮ್ಸ್ ಇಟ್ ಲುಕ್ಸ್ ಬ್ಯಾಡ್. ಸೊ ಇವೆರಡು ಕಾಂಬಿನೇಷನ್ ನಾನು ಯೂಶ್ವಲಿ ಚೆನ್ನಾಗಿ ಕಾಣುತ್ತೆ ನನಗೆ. ಸೊ ಇದನ್ನು ತುಂಬ ಲೈಟಾಗಿ ಹೈ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಲೈಕ್ ದಿಸ್ ಒನ್. ಓಕೆ, ಹಿಯರ್ ಯು ಕ್ಯಾನ್ ಸಿ, ಯಾ. ಸೊ ದಿಸ್ ಇಸ್ ದ ಶೇಡ್, ದಿಸ್ ಇಸ್ ಐ ಥಿಂಕ್ ರಾಕಿ ರೆಡ್ ಇದು. ಸೊ ಅಷ್ಟೊಂದು ರೆಡ್ಡು ಬರಲ್ಲ. ಸೊ ಜಸ್ಟ್ ಐ ಯೂಸ್ ಇಟ್ ಲೈಟ್ಲಿ, ಇದನ್ನ ಯೂಸ್ ಮಾಡ್ತೀನಿ ಲೈಟಾಗಿ. ನೆಕ್ಸ್ಟು ಮೇನ್ ರೆಡ್ಡಿಗೆ ಹೋಗೋಣ, ಬಿಕಾಸ್ ಆಲ್ರೆಡಿ ನಂದು ಲಿಪ್ ಬಾಮ್ದೇ ಪಿಂಕ್ ಇದೆ, ಐ ಮೀನ್ ದ ರೆಡ್ಡಿಶ್ ಕಾಣ್ತದೆ ನಿಮಗೆ, ಇಲ್ಲಿ ನನಗೆ ಪಿಂಕ್ ಇದೆ. ಸೊ ಸಾಕು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದ್ರ ಮೇಲೆ ನಾನು ಮೇಜರಾಗಿ ರೆಡ್ ಹಾಕ್ತೀನಿ. ಜಸ್ಟ್ ಐ ಆಮ್ ಮಿಕ್ಸಿಂಗ್ ದ ಟೂ ಕಲರ್ಸ್, ಓಕೆನಾ, ಬಿಕಾಸ್ ಇಟ್ ಲುಕ್ಸ್ ಗುಡ್ ಅಂತ. ನಾನು ಯಾಕೆ ಎರಡು ಕಲರ್ನ ಮಿಕ್ಸ್ ಮಾಡ್ತೀನಿ ಅಂದರೆ, ಇದು ರೆಡ್, ಡಾರ್ಕ್ ರೆಡ್ ಆಯ್ತಾ, ಇದು ಇದರದ್ದು ಮೋರ್ ರೂಬಿ, ಇದ್ರ ಮೇಲ್ಗಡೆನೆ ಮೋರ್ ರೂಬಿ ಅಂತಲೇ ಶೇಡ್ ಇದು. ಸೊ ಇದು ತುಂಬ ಡಾರ್ಕ್ ಇದೆ. ಸೊ ಇಷ್ಟು ಡಾರ್ಕ್ ಕೆಲವೊಂದ್ಸರಿ ಬೇಕಾಗಿರಲ್ಲ, ಆವಾಗ ನಾನೇನು ಮಾಡ್ತೀನಿ, ಇವೆರಡನ್ನೂ ಮಿಕ್ಸ್ ಮಾಡ್ತೀನಿ. ಸೊ ಸ್ವಲ್ಪ ಲೈಟ್ ಶೇಡ್ ಆಗುತ್ತೆ, ಇವಾಗ ನೀವು ನೋಡ್ತಿದ್ದೀರಲ್ವಾ. ಸೊ ದಿಸ್ ಇಸ್ ಅ ಶೇಡ್. ಈಗ ಲಾಸ್ಟ್ ಪಾರ್ಟ್,
ಎಲ್ಲರೂ ಕೇಳ್ತಾರೆ ನೀವು ಏನೇ ಮೇಕಪ್ ಆದರೂ ಇದೊಂದು ಇಟ್ಕೊತೀರಲ್ವಾ ಅಂತ. ಎಸ್, ನನಗೆ ಬರೀ ಹಣಲ್ಲಿ ಇರೋದು ಇಷ್ಟ ಆಗಲ್ಲ, ಹಾಗಂತ ಸ್ಟಿಕ್ಕರ್ಸ್ ಎಲ್ಲ ಯೂಸ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ಐ ಜಸ್ಟ್ ಕೀಪ್ ಇಟ್ ಲೈಟ್ ವಿತ್ ದಿಸ್. ಕಾಣಿಸ್ತಿದೆ ಅಂತ ಅನ್ಕೊತೀನಿ, ಕಾಣಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ, ಕಾಣಿಸ್ತಿರತ್ತೆ. ಬಟ್ ನನಗಿಲ್ಲಿ ದೊಡ್ಡದಾಗ ಕಾಣಿಸ್ತಾ ಇದೆ, ಐ ತಿಂಕ್ ಇಟ್ಸ್ ಎನಫ್. ಸೊ ಈಗ ನನ್ನ ಮೇಕಪ್ಪಿನ ಪಾರ್ಟ್ ಮುಗಿದಿದೆ. ಎಷ್ಟು ಒಂದು ಸ್ವಲ್ಪ ಹೊತ್ತಲ್ಲೇ ಮುಗಿದು ಹೋಗಿದೆ, ಒಂದು 15 minutes, 10-15 minutes ಮ್ಯಾಕ್ಸಿಮಮ್ ನಾನು ರೆಡಿ ಆಗ್ತೀನಿ ಮೇಕಪ್ಪಲ್ಲಿ, ತುಂಬ ಹೊತ್ತು ತಗೊಳ್ಳಲ್ಲ. ಈಗ ಮೇಕಪ್ ರೆಡಿ ಆಗಿದೆ, ಸೊ ನಾನು ಡ್ರೆಸ್ ಹಾಕಬೇಕಲ್ವಾ. ಸೊ ಔಟ್ಫಿಟ್ ಹಾಕಿ ಬಂದು ಹೊರಡೋಣ ರಿಸೆಪ್ಷನ್ಗೆ. ಸೊ ಔಟ್ಫಿಟ್ ಜೊತೆ ಹೆಂಗೆ ಕಾಣ್ತೀನಿ ಅಂತ ನೋಡೋಣ. ಲುಕ್ ಅಟ್ ಮೀ, ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಟುಡೇ. ಫೋಟೋಸ್ನ ಇವಾಗ ಹಾಕ್ತೀನಿ, ನೋಡ್ಕೊಂಬಿಡಿ. ಇದ್ರ ನೆಕ್ಸ್ಟಿಗೆ ನಿಮಗೆ ಇದರಿಂದ ಇದ್ದಿರೋ ಫೋಟೋಸ್ ಬರುತ್ತೆ. ಆ್ಯಕ್ಚುಲಿ ನ್ಯೂ ಔಟ್ಫಿಟ್ ನಂದು, ಹೊಸದಾಗಿ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಇದು ಎಲ್ಲಿ ತರಿಸ್ಕೊಂಡಿದ್ದು ಅಂತ ನಿಮ್ಗೆ ಯಾರು ಡೀಟೇಲ್ಸ್ ಬೇಕು ಅಂತ ಅಂತಾರೆ, ನೀವೇನು ಮಾಡ್ಬೇಕು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ನಮ್ಮ ಪುಟ್ಟು ಮರಿ ಓಡಾಡ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಮುದ್ದು ಮರಿ ನೋಡಿ, ಮುದ್ದು ಮರಿ. ಸೊ ನಾ ಇವತ್ತು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ, ಅವ್ನು ಹಂಗೆ ಓಡಾಡ್ತಾ ಇರ್ತಾನೆ. ಸೊ ಈ ಡ್ರೆಸ್ಸಿನ ಡಿಸ್ಕ್ರಿಪ್ಷನ್ ಅಥವಾ ಎಲ್ಲಿ ತೊಗೊಂಡೆ ಏನು ಅಂತ ನಿಮಗೆ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಬಂದ್ಬಿಡೋಣ, ಹೇರ್ ಸ್ಟೈಲ್ ಮಾಡ್ಕೊಂಬಂದು ಫೈನಲ್ ಲುಕ್ ಹೆಂಗೆ ಅಂತ ತೋರಿಸ್ತೀನಿ. ಸೊ ಹೇರ್ ಸ್ಟೈಲ್ ಆಗಿದೆ, ಇಷ್ಟೇ ಇಯರ್ಸ್ ಇಡೋಣ ಅಂದ್ಕೊಂಡೆ. ಇಯರಿಂಗ್ಸಿಗೆ ನನಗೆ 2 options ಇದೆ, ಒನ್ ಇಸ್ ದಿಸ್ ಒನ್ ಆ್ಯಂಡ್ ಒನ್ ಇಸ್ ದಿಸ್ ಒನ್. ಇಟ್ ಸ್ವಲ್ಪ ಬ್ರಾಡ್ ಅಂತ ಅನಿಸ್ತು, ಇಟ್ ಲುಕ್ಸ್ ಗುಡ್ ಬಟ್ ಸ್ವಲ್ಪ ಬ್ರಾಡ್ ಅನಿಸ್ತು, ಆ್ಯಂಡ್ ದಿಸ್ ಲುಕ್ಸ್ ಗುಡ್ ಒನ್ ಅಲ್ಲ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್, ಯಾಕೆಂದರೆ ಇದರಲ್ಲಿ ಗೋಲ್ಡನ್ ಶೇಡ್ ಕೂಡ ಇದೆ. ಸೊ ನನಗೂ ಗೋಲ್ಡನ್ ಶೇಡ್ ಇರೋದ್ರಿಂದ ಐ ವಿಲ್ ಗೋ ವಿತ್ ದಿಸ್, ದಿಸ್ ಲುಕ್ಸ್ ಗುಡ್ ಬೆಟರ್ ದನ್ ದಿಸ್ ಅಲ್ಲ. ಯಾ, ಸೊ ಐ ವಿಲ್ ಗೋ ವಿತ್ ದಿಸ್. ಓಕೆ, ಸೊ ಫೈನಲ್ ಟಚ್ ಅಪ್ ಏನು ವಿತ್ ಪರ್ಫ್ಯೂಮಿಂದ ಎಂಡ್ ಮಾಡಬೇಕು. ತುಂಬ ಜನ ಹೇಳ್ತಾ ಇದ್ರು ನನಗೆ ಪರ್ಫ್ಯೂಮ್ ಕಲೆಕ್ಷನ್ ತೋರಿಸಿ ಅಂತ, ಮನೆಗೆ ಬಂದವರೆಲ್ಲರೂ ಹೇಳ್ತಿರ್ತಾರೆ ಫಸ್ಟು ಪರ್ಫ್ಯೂಮ್ ಕಲೆಕ್ಷನ್ ವೀಡಿಯೋ ಮಾಡು ಅಂತ. ಏನಕ್ಕೆ ಅಂದರೆ ಲುಕ್ ಎಟ್ ದಿಸ್, ಸ್ಲಿಪ್ಪರ್ ಅಲ್ಲ ಇದು, ಇದು ಪರ್ಫ್ಯೂಮ್, ನನ್ನ ಪರ್ಫ್ಯೂಮ್. ಸೊ ನನ್ನ ಹತ್ರ ಇನ್ನೂ ಇದೆಲ್ಲ ಏನೂ ಇಲ್ಲ, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಸೊ ಅದನ್ನ ಮಾಡ್ತೀನಿ ಒಂದಿನ ಅಂತ ಹೇಳ್ತಾ ಇವತ್ತು ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಸೊ ಇದು ನನ್ನ ಒನ್ ಆಫ್ ದ ಕಲೆಕ್ಷನ್. ಸೊ ನಿಮಗೆ ಆದಷ್ಟು ಬೇಗ ನನ್ನ ಪರ್ಫ್ಯೂಮ್ ಕಲೆಕ್ಷನ್ ವೀಡಿಯೋನು ಮಾಡ್ತೀನಿ. ಇದು ಶೂ ಥರ ಇರುವಂಥ ಪರ್ಫ್ಯೂಮ್, ನನಗೆ ಪರ್ಫ್ಯೂಮ್ ಈ ಥರ ಎಲ್ಲ ಡಿಫ್ರೆಂಟಾಗಿರೋ ಪರ್ಫ್ಯೂಮ್ ಕಲೆಕ್ಷನ್ ಮಾಡೋದಂದರೆ ತುಂಬ ಇಷ್ಟ. ಸೊ ತುಂಬ ಇದೆ ನನ್ನ ಹತ್ರ, ಅದರದ್ದು ಒಂದಿನ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇವಾಗ ನಾನು ರೆಡಿ ಇದ್ದೀನಿ ಹೊರಡೋಣ ರಿಸೆಪ್ಷನ್ಗೆ, ಅಲ್ಲಿ ಅಂದ್ರೆ ಒಂದು ಬ್ಯಾಟಿಂಗ್ ಮಾಡ್ಕೊಂಡು ಬರೋಕ್ಕೆ. ಓಕೆ, ಲೆಟ್ಸ್ ಗೋ. So thank you so much for watching. I hope you like this video. Like, share, comment and subscribe. Until next video. Bye bye.